ಶ್ರೀರಾಮ್ ಸೇನೆ ಹಾಗೂ ಮೋದಿ ಬ್ರಿಗೇಡ್ ಸಹಯೋಗದಲ್ಲಿ ಚಿಕ್ಕೋಡಿ ಭಾಗದ ನಿರಾಶ್ರಿತರಿಗೆ ದಿನಬಳಕೆ ವಸ್ತುಗಳನ್ನು ನೇರವಾಗಿ ವಿತರಿಸಲಾಗುತ್ತಿದೆ ಎಂದು ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ವಿಕ್ರಮ್ ಬಣಗೆ ತಿಳಿಸಿದರು. ಅತಿವೃಷ್ಟಿಯಲ್ಲಿ ಪ್ರವಾಹ ಉಂಟಾದ್ದರಿಂದ ಮಲಿಕ್ವಾಡ್, ಯಕ್ಸಂಬಾ, ಮಾಂಜ್ರಿ, ಚಂದೂರ್, ಯಡೂರ್, ಕಲ್ಲೋಳ್ ಹೀಗೆ ನದಿ ದಡದ ಗ್ರಾಮಗಳಲ್ಲಿಯ 100ಕ್ಕೂ ಹೆಚ್ಚು ಕುಟುಂಬಗಳ ಸುಮಾರು 500 ಜನರು ತಮ್ಮ ಕುಟುಂಬಗಳ ಜೊತೆ 100 ದನಕರುಗಳೊಂದಿಗೆ ಹಿರೇಕೋಡಿ ಗ್ರಾಮದ ನೆಂಟರಲ್ಲಿ ಆಶ್ರಯ ಪಡೆದಿದ್ದಾರೆ. ಪ್ರವಾಹದ ಪ್ರಾರಂಭದ ದಿನಗಳಲ್ಲಿ ಗಂಜಿ ಕೇಂದ್ರ ಪ್ರಾರಂಭಿಸಿದ ಕಾರಣಕ್ಕಾಗಿ ಅವರು ಹಿರೇಕೋಡಿ, ಬಸ್ನಾಳ್ಗಡ್ಡೆ, ಟಂಗ್ಯನ್ಕೋಡಿ ಹೀಗೆ ಹಿರೇಕೋಡಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಕಳೆದ 10 ದಿನಗಳಿಂದ 60-70 ಚಿಕ್ಕ ಮಕ್ಕಳು, 100 ಹೆಣ್ಣು ಮಕ್ಕಳು ಹಾಗೂ ಹಿರಿಯರೊಂದಿಗೆ ಆಶ್ರಯ ಪಡೆದ ನೆರೆ ಸಂತ್ರಸ್ತರಿಗೆ ಮಾತ್ರ ಯಾವುದೇ ಪರಿಹಾರ ಮುಟ್ಟಿಲ್ಲ. ಉಟ್ಟ ಬಟ್ಟೆಯ ಮೇಲೆಯೇ ತಮ್ಮ ಕುಟುಂಬ ಹಾಗೂ ಜಾನುವಾರುಗಳನ್ನು ಕರೆತಂದ ಅವರು ಪ್ರವಾಹದಿಂದಾಗಿ ಗ್ರಾಮಗಳಲ್ಲಿಯ ತಮ್ಮ ಮನೆಗಳನ್ನು ಸಹ ಕಳೆದುಕೊಂಡಿದ್ದಾರೆ. ಇಂತಹ ಕುಟುಂಬಗಳಿಗೆ ತಾಲೂಕಾಡಳಿತದಿಂದ ಇನ್ನುವರೆಗೂ ಏನೂ ಕೂಡ ಸಹಕಾರ ಸೌಕರ್ಯ ಮುಟ್ಟಿಲ್ಲ ಎಂದು ಬೆಳಗಾವಿ ಜಿಲ್ಲಾ ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ವಿಕ್ರಮ್ ಬಣಗೆ ಆಪಾದಿಸಿದ್ದಾರೆ. ಕಳೆದ 2 ದಿನಗಳಿಂದ ಶ್ರೀರಾಮ್ ಸೇನೆ ಮತ್ತು ಮೋದಿ ಬ್ರಿಗೇಡ್ ಜಂಟಿಯಾಗಿ ಕರೆ ನೀಡಿದ ಮನವಿ ಮೇರೆಗೆ ಕೈಲಾಸ್ ವಾಸಿ ಶ್ರೀ ಸಿಕಂದರ್ ಸಾಬ್, ಜಂಗ್ಲಿ ಸಾಬ್, ನದಾಫ್ ಇವರ ಸವಿನೆನಪಿನ ಅಂಗವಾಗಿ ನದಾಫ್ ಫ್ಯಾಮಿಲಿ ವತಿಯಿಂದ 30 ಚೀಲ 750 ಕೆಜಿ ಜೀರಾ ಅಕ್ಕಿಯನ್ನು, ಸಂತ್ರಸ್ತರು ಯಾರ ಮನೆಯಲ್ಲಿ ಇದ್ದಾರೆ ಆ ಪ್ರತಿ ಕುಟುಂಬಕ್ಕೆ 25 ಕೆಜಿ ಅಕ್ಕಿ ವಿತರಿಸಲಾಯಿತು ಹಾಗೂ ಬಸವಪ್ರಸಾದ್ ಜೊಲ್ಲೆ ಇವರ ವತಿಯಿಂದ ಬಾತ್ ಕಿಟ್ ವಿತರಿಸಲಾಯಿತು. ಹೀಗೆ ತಾಲೂಕಿನ ಪ್ರತಿ ಗ್ರಾಮದಲ್ಲಿಯೂ ಆಶ್ರಯ ಪಡೆದ ನೆರೆ ಸಂತ್ರಸ್ತರಿಗೂ ಸಹ ಸಹಾಯದ ಅವಶ್ಯಕತೆ ಇದೆ. ಸಂತ್ರಸ್ತರಿಗೆ ಬೇಕಾಗುವ ವಸ್ತುಗಳು ಪೋಲಾಗದೆ ಶ್ರೀರಾಮ್ ಸೇನೆ ವತಿಯಿಂದ ಸಲೀಸಾಗಿಯೇ ಮುಟ್ಟುತ್ತಿದೆ. ಅದಕ್ಕಾಗಿ ಸಾರ್ವಜನಿಕರ ಸಹಾಯ ನಮಗೆ ಬೇಕು ಎಂದು ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ವಿಕ್ರಮ್ ಬಣಗೆ ಹೇಳಿದರು. ಇವತ್ತಿನ ದಿವಸ 100 ಕುಟುಂಬಗಳು ನೆರೆ ಸಂತ್ರಸ್ತರು ಬಂದು ನಮ್ಮ ಹಿರೇಕೋಡಿ ಗ್ರಾಮದಲ್ಲಿದ್ದಾರೆ ಮತ್ತು ಗಂಜಿ ಕೇಂದ್ರದಲ್ಲೂ ಇದ್ದಾರೆ. ಗಂಜಿ ಕೇಂದ್ರ ಹಿರೇಕೋಡಿ ಗಂಜಿ ಕೇಂದ್ರದಲ್ಲಿ ಸುಮಾರು 160 ಫ್ಯಾಮಿಲಿ 160 ಸಂಖ್ಯೆಯಲ್ಲಿದ್ದಾರೆ. ಅದೇ ತರಹ ಗಂಜಿ ಕೇಂದ್ರ ಹೊರತುಪಡಿಸಿ ತಮ್ಮ ತಮ್ಮ ಸಂಬಂಧಿಕರಿರ್ಬೋದು, ತಮ್ಮ ತಮ್ಮ ಗೆಳೆಯರಿರ್ಬೋದು ಅಥವಾ ತಮ್ಮ ತಮ್ಮ ಚಿರಪರಿಚಿತರ ಮನೆಗಳಲ್ಲಿ ಬಂದು 10-12 ದಿವಸ ಆಯಿತು. ಅವ್ರು ಬಂದು ನೆರೆ ಸಂತ್ರಸ್ತರಾಗಿ ಬಂದು ನಿಂತಿದ್ದಾರೆ. ಯಾಕಪ್ಪ ಅಂತಂದ್ರೆ ಪೈಲ ಅವರು ಗಂಜಿ ಕೇಂದ್ರ ಇಲ್ಲದಾಗ ಅವ್ರು ಬಂದವರು. ಹಿಂಗಾಗಿ ಅವ್ರ ಎಲ್ಲಿ ಸ್ಥಾನ ಸ್ಥಳ ಸಿಕ್ಕಿಲ್ಲ ಅಲ್ಲಿ ಅವರು ಠಿಕಾಣಿ ಹೂಡಿ ಇದ್ದಾರೆ. ಅವ್ರಿಗೆ ಇನ್ನೂ ತನಕ ಏನೂ ಮುಟ್ಟಕತ್ತಿಲ್ಲ, ಸರ್ಕಾರದಿಂದ ಯಾವುದೇ ಅನುದಾನ ಮುಟ್ಟಿಲ್ಲ. ಅದಕ್ಕೆ ಅವರಿಗೆಲ್ಲರಿಗೂ ಧನ ಸಹಾಯ ಇರ್ಬೋದು ಅಥವಾ ನೆರೆ ಸಂತ್ರಸ್ತರಿಗೆ ದಿನಬಳಕೆ ವಸ್ತುಗಳು ಇರ್ಬೋದು, ಕೋಲ್ಗೇಟ್ ಟೂತ್ಪೇಸ್ಟ್ ಬ್ರಷ್ ಇರ್ಬೋದು ಅಥವಾ ಟೂತ್ಪೇಸ್ಟ್ ಇರ್ಬೋದು, ಸೋಪ್ ಇರ್ಬೋದು, ಈ ರೀತಿ ದಿನಬಳಕೆ ವಸ್ತು ಇರ್ಬೋದು, ಬಿಸ್ಕಿಟ್ ಇರ್ಬೋದು, ಆಮೇಲೆ ಅನ್ನ ಆಹಾರಗಳು ಪದಾರ್ಥಗಳು ಇರ್ಬೋದು, ಎಣ್ಣೆ ಇರ್ಬೋದು, ಖಾರ ಇರ್ಬೋದು, ಮಸಾಲೆ ಇರ್ಬೋದು, ಈ ರೀತಿ ಅವರು ಎಲ್ಲರಿಗೂ ಸಹ ಮುಟ್ಟುವ ವ್ಯವಸ್ಥೆಯನ್ನು ನಾವು ಶ್ರೀರಾಮ್ ಸೇನೆ ಮೋದಿ ಬ್ರಿಗೇಡ್ ವತಿಯಿಂದ ನಾವು ಮಾಡ್ತಾ ಇದ್ವಿ. ಮತ್ತು ಇದನ್ನ ಮನಗಂಡ ಇದನ್ನ ಅರ್ಥ RSS ಮತ್ತು ಸಂಘ ಪರಿವಾರದವರು ನಿನ್ನೆ ದಿವಸ ನಮಗೆ ಕರೆಸಿ ನಾವು ಕೇಳಿದಾಗ ಇಲ್ಲ ಇವರಿಗೆ ನೆರೆ ಸಂತ್ರಸ್ತರಿದ್ದಾರೆ, ಇವರು ತಮ್ಮ ತಮ್ಮ ಸಂಬಂಧಿಕರ ಮನೆಗಳಲ್ಲಿದ್ದಾರೆ, ಅವ್ರಿಗೆ ಇನ್ನೂವರೆಗೂ ಏನೂ ಮುಟ್ಟಿಲ್ಲ, ಯಾರೂ ದಾನವಾಗಿ ಏನೂ ಮುಟ್ಟಿಸಿಲ್ಲ ಅಂತ ಅಂದಾಗ ಮನವಿ ಮಾಡಿದಾಗ ಅವರ ಹತ್ರ ಇರತಕ್ಕಂಥ ರಾಜ್ಯಾದ್ಯಂತ ಪಡೆದಿರತಕ್ಕಂಥ ದಾನವಾಗಿ ಪಡೆದಿರತಕ್ಕಂಥ ವಸ್ತುಗಳನ್ನು ಒಂದು ಲೋಡ್ ನಿನ್ನೆ ಕೊಟ್ಟು ನಮಗೆ ಕಳಿಸಿದ್ರೆ ಇಲ್ಲ ಅವ್ರಿಗೆ ಪ್ರತಿಯೊಬ್ಬರಿಗೆ ನೀವು ಮುಟ್ಟಿಸಿರಿ, ಆಮೇಲೆ ಮತ್ತೇನಾದರೂ ಕಡಿಮೆ ಬಿದ್ದರೆ ನಮ್ಗೆ ಹೇಳ್ರಿ, ನಾವು ನಮ್ಮ ಹತ್ರ ಇದ್ದು ಅಂದ್ರೆ ನಾವು ನಿಮ್ಮ ಹತ್ರ ಕಳಿಸ್ತೀವಿ ಅಂತೇಳಿ ಅಂದ ಹೇಳಿದ್ದಾರೆ. ಈ ರೀತಿ ಎಲ್ಲರೂ ಸಹ ಕೈ ಜೋಡಿಸ್ರಿ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕೈ ಜೋಡಿಸಿ ಎಲ್ಲರೂ ಸಹ ನಾವು ಒಂದಾಗಿ ನಮ್ಮ ನಾಡು ಒಂದೇ, ನಮ್ಮ ದೇಶ ಒಂದೇ ಅಂತೇಳಿ ಅಂದ ತೋರಿಸೋಣ. ಮತ್ತು ಅದೇ ರೀತಿ ತಹಸೀಲ್ದಾರ್ ಸಾಹೇಬರಿಗೆ ಮತ್ತು ಎಲ್ರಿಗೂ ತಾಲೂಕಾಡಳಿತ, ಜಿಲ್ಲಾಡಳಿತ, MLA ಇರ್ಬೋದು, MLC ಇರ್ಬೋದು, MP ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, CM ಸಾಹೇಬರು ಯಡಿಯೂರಪ್ಪ ಇರ್ಬೋದು, ಹಾಗೂ ಎಲ್ಲ ನಾಯಕರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ದುಡಿತಾ ಇದ್ದಾರೆ, ನೆರೆ ಸಂತ್ರಸ್ತರಿಗೆ ಪರಿಹಾರ ಕಲ್ಪಿಸ್ತಾ ಇದ್ದಾರೆ. ಅದಕ್ಕಾಗಿ ಅದೇ ಅಲ್ಲದೆ ಒಂದು ಮತ್ತೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಏನು 3,800 ರೂಪಾಯಿ ನೆರೆ ಸಂತ್ರಸ್ತರಿಗೆ ಹಣ ಬಿಡುಗಡೆ ಮಾಡಿದೆಯಲ್ಲ, ಅದನ್ನು ಗಂಜಿ ಕೇಂದ್ರದಲ್ಲಿ ಇರ್ತಕ್ಕಂಥವ್ರಿಗೆ ಮಾತ್ರ ಶುಭ ಹಾಗೆ ಮಾಡ್ತಾ ಇದ್ದಾರೆ. ದಯಮಾಡಿ ಒಂದು ಮನಪೂರ್ವಕವಾಗಿ MLA, MLC, MP ಮತ್ತು MPಗಳು ಮತ್ತು ತಹಸೀಲ್ದಾರ್ ಸಾಹೇಬರು ಇದನ್ನು ಒಂದು ನೀವು ಗಮನದಲ್ಲಿ ಇಟ್ಟುಕೊಂಡು ಪ್ರತಿಯೊಬ್ಬರಿಗೂ
ಮುಟ್ಟು ವ್ಯವಸ್ಥೆಯನ್ನು ನೀವು ಎಲ್ಲರೂ ಕೂಡಿ ಮಾಡಬೇಕಂತೇಳಿ ಅಂದ ಈ ಮಾಧ್ಯಮದ ಮುಖಾಂತರ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಯಾರ್ಯಾರು ನಿರಾಶ್ರಿತರವಾಗಿ ಇದಾರಲ್ಲ ನೆರೆ ಸಂತ್ರಸ್ತರ, ಗಂಜಿ ಕೇಂದ್ರಕ್ಕೆ ಇವತ್ತಿಂದ ಇವತ್ತೇ ಹೋಗಿ ಹೆಸರು ಬರೆಸಿ ಅಲ್ಲೇ ಠಿಕಾಣಿಗೆ ಹೂಡ್ರಿ ಅಂತೇಳಿ ಅಂದ ICB ನ್ಯೂಸ್ ಮುಖಾಂತರ ನಾನು ಕೇಳ್ತಾ ಇದ್ದೀನಿ.